ಇದು ಕೊರಿಯೋಗ್ರಫಿ ಇಷ್ಟೇ ಮಾಡಿಸಿದ್ದು. ಅಲ್ಲಿ ಮಜಾ ಏನು ಅಂದ್ರೆ, ಸರ್ ಈಗ ಕಿವಿ ಹತ್ರ ಹೋಗಿ ಸರ್, ಸರ್ ಈಗ ಮೂಗ ಹತ್ರ ಹೋಗಿ ಸರ್, ಈಗ ಹಣೆ ಹತ್ರ ಹೋಗಿ ಸರ್ ಅಂತ ಇನ್ಸ್ಟ್ರಕ್ಷನ್ಸ್. ನಾನು ಲೈಫ್ ಅಲ್ಲಿ 200 ಜನ ಮುಂದೆ ಅವೆಲ್ಲ ಮಾಡಿರ್ಲಿಲ್ಲ. ಸೊ ಅದು ಫಸ್ಟ್ ಟೈಮ್ ನನಗೆ. ಆಮೇಲೆ ಅದು ಎರಡು ಕ್ಯಾಮ್ರಾ ಬೇರೆ ಬಟ್ರು ಅಲ್ಲಿ ನಮ್ಮ ಸಂತೋಷ ಒಂದ್ ಕಡೆ. ಇದು ಲಾಸ್ಟ್ ಟೇಕ್, ಅದೇನು ನೀವು ನೋಡಿದ್ದೀರಾ, ಅದು ತುಂಬಾ ಜನ ಸ್ವಲ್ಪ ಇನ್ಸಲ್ಟಿಂಗ್ ಆಗಿ ಶಾರುಖ್ ಖಾನ್ ತರ ಕಾಣಿಸ್ತೀಯ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಅದಂತೂ ಇಟ್ ವಾಸ್ ಲೈಕ್ ನನಗೆ ಆ ಶಾರ್ಟ್ ಮಾಡಿಬಿಟ್ಟು ನನ್ನ ಮಗ್ಳಿಗೆ ಫೋನ್ ಮಾಡಿ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ನಾನು ಅಂದ್ರೆ, ಅವರು ಲೈಟ್ ಹೊರಟೋಗ್ತಿತ್ತು. ಸೊ ಧನು ಸರ್ ಸರ್ ಬೇಗ ಸರ್ ಸರ್ ಅಲ್ಲಿ ಹಂಗೆ ಹಾ ಅಲ್ಲಿ ಕೈ ಅಲ್ಲಿ ಹಾ ಮೂಗಿ ಮೂಗ ಅಲ್ಲಿ ತೊಗೊಂಡೋಗಿ ಸರ್ ಅದು ತೊಗೊಂಡೋಗಿ. ಸೊ ಅಲ್ಲಿ ಅಲ್ಲಾಗಿದ್ದೀನಿ. ಇವ್ರದ್ದು ಇನ್ನೊಂದು ಏನಂದ್ರೆ ಇವರು ಕಿವಿ ನೋಡ್ತಾರೆ. ನಾನು ಥಿಯೇಟರ್ ಇಂದ ಬಂದಿರೋದಲ್ಲ, ನನಗೆ ಫೀಲಿಂಗ್ ಬರಬೇಕು ಅಂದ್ರೆ ಕಣ್ಣು ನೋಡು ಅಂದ್ರೆ ಅವ್ರು ಇಲ್ಲ ನಾನು ಕಿವಿ ನೋಡ್ತೀನಿ ಅಂತ. ಸೊ ಪೂರ್ತಿ ಶಾರ್ಟ್ ಅಲ್ಲಿ ಎಲ್ಲಾನು ಬರೀ ನನ್ ಕಿವಿ ನೋಡ್ತಿದ್ರು, ನಾನು ಕಣ್ಣು ಹುಡುಕ್ತಾ ಇದ್ದೆ ಆ ತರ. ಸೊ ಆದ್ರೂ ಧನು ಅವರು ಸಂತೋಷ್ ಅವರೆಲ್ಲ ಸೇರಿ ಒಂಥರ ಎಷ್ಟು ಚೆನ್ನಾಗಿ ಕಾಣುವಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಜಯಂತ್ ಅವರಿಗೆ ಥ್ಯಾಂಕ್ಸ್ ಅನ್ಬೇಕು. ಇಟ್ ವಾಸ್ ನೆವರ್ ಅ ಡ್ರೀಮ್, ಯಾಕಂದ್ರೆ ನನಗಂತೂ ಇದಾದ್ಮೇಲೆ ಇನ್ನೊಂದ್ಸಲ ಸಿಗಲ್ಲ ಅನ್ಕೊಂಡಿದ್ದೀನಿ. ಸೊ ಕಣ್ಣು ಇರಲಿಲ್ಲ, ಕಾಣೋದು ಇಲ್ಲ. ಇದು ಇಟ್ ವಾಸ್ ಟೂ ಲಕ್ಕಿ. ಇದ್ರು ಜಯಂತ್ ಅವರು ಬರೆದಿರೋ ಒಂದು ಹಾಡಿಗೆ, ಆಮೇಲೆ ಶರ್ಮಿಲಾ ಅವ್ರ ಜೊತೆ ಇಷ್ಟೆಲ್ಲ ಮಾಡೋಕ್ಕಾಯ್ತು. ಇಷ್ಟೊತ್ತು ನಾವೆಲ್ಲರೂ ನಕ್ಕಿದ್ವಿ, ಬಟ್ ಆನ್ ಅ ಸೀರಿಯಸ್ ನೋಟ್, ಸಿನಿಮಾದಲ್ಲಿ ಭೂಷಣ್ ಅನ್ನೋ ಪಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ, ಪವನ್ ಅವರು ಅದೆಷ್ಟು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತ ಚಿತ್ರತಂಡ ಯಾವಾಗ್ಲೂ ಹೇಳ್ತಾ ಇತ್ತು. ಅಂಡ್ ಈ ಡಾನ್ಸ್ ಇಲ್ಲಿ ಇಷ್ಟಾನಿ ಆಗಿದ್ರು, ಆ ಸಿನಿಮಾದಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಕೆಮಿಸ್ಟ್ರಿ ಕಾಣುತ್ತೆ, ಇಬ್ರ ಜೊತೆ ಕಾಣಿಸ್ಕೋದಿರ. ಅಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಸ್ಪೋರ್ಟ್ ಪವನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ಮ ಶರ್ಮಿಳಾ ಮಾಂಡ್ರೆಯವರು ಬಹಳ ಮುದ್ದಾದ ಪಾತ್ರ, ಬಹಳ ಚಂದ ಕಾಣಿಸ್ತಾರೆ, ಅಷ್ಟೇ ಚಂದದ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮೆಲ್ಲರಿಗೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ ಪ್ಲೀಸ್ ಸಾರ, ಫಸ್ಟ್ ಆಫ್ ಆಲ್ ಪವನ್ ಜೊತೆ ಕೆಲಸ ಮಾಡೋಕ್ಕೆ ಐ ವಾಸ್ ವೆರಿ ಸ್ಕೇರ್ಡ್. ಮುಂಚೆ ಐ ಥಾಟ್ ಓ ಯಾಸ್ ಡೈರೆಕ್ಟರ್ ಒಂದು ಒಂದು ಆಕ್ಟಿವ್ ಇರುತ್ತೆ ಅಂತ ದಿಸ್ ಕ್ಲಾಸ್, ಬಟ್ ಶೂಟಿಂಗ್ ಟೈಮಲ್ಲಿ ನಿಜವಾಗ್ಲೂ ಅವರು ಹಿ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಬಟ್ ಈ ಸಾಂಗ್ ಅಲ್ಲಿ ಐ ಥಿಂಕ್ ಐ ಮೇಡ್ ಮಿ ಫೀಲ್ ಕಂಫರ್ಟಬಲ್ ಬಿಕಾಸ್ ಫಸ್ಟ್ ಶಾರ್ಟ್ ಬಂದು ತನು ಮಾಸ್ಟರ್ ಒಂದು ಶಾರ್ಟ್ ಕೊಟ್ಟಿದ್ರು, ಇಟ್ ವಾಸ್ ವೆರಿ ಕ್ಲೋಸ್ ಫೇಸ್ ಟು ಫೇಸ್ ತರ ಒಂದು ಟೈಟ್ ಕ್ಲೋಸ್ ಅಪ್ ಇತ್ತು. ಅಂಡ್ ಹಿ ವಾಸ್ ಶಿವರಿಂಗ್ ಲಿಟ್ರಲಿ, ಅಂಡ್ ಐ ಸೆಡ್ ಪವನ್ ಏನ್ ವಾಟ್ ಹ್ಯಾಪೆಂಡ್, ಏನ್ ನೀರ್ ವಾಟ್ ವಾಸ್ ಗುಡ್ ಅಂಡ್ ಹಿ ವಾಸ್ ಶಿವರಿಂಗ್ ಅಂಡ್ ಹೇಳಿ ವಾಟ್ ಹ್ಯಾಪೆಂಡ್ ಈಸ್ ಲೈಕ್ ಈ ತರ ಎಲ್ಲ ಮಾಡ್ತಾರ, ಇದೇ ತರ ಶೂಟ್ ಮಾಡ್ತಾರ ಈ ತರ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಅಂತ. ಐ ಸೆಡ್ ಯಾ, ಸೊ ಐ ಹ್ಯಾವ್ ಟು ಲೈಕ್ ಲಿಟ್ರಲಿ ಹೋಲ್ಡ್ ಅಂಡ್ ಬಿ ಲೈಕ್ ಕಾಮ್ ಡೌನ್. ದೆನ್ ಧನು ಮಾಸ್ಟರ್ ಬಂದು ಸ್ವಲ್ಪ ನೀರ್ ಕುಡೀರಿ ಸರ್, ಡ್ರಿಂಕ್ ಸಮ್ ವಾಟರ್, ಕಾಮ್ ಡೌನ್, ದೆನ್ ವಿಲ್ ಡು ದ ಶಾರ್ಟ್ ಅಗೇನ್. ಸೊ ಐ ಥಿಂಕ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಒಂದು ಸಾಂಗ್ ಮಾಡಿರೋರು, ಬಿಕಾಸ್ ಯೂಶ್ವಲಿ ಅವರೆಲ್ಲ ಮಾಡಿರೋ ಸಿನಿಮಾ ಥ್ರಿಲ್ಲರ್ಸ್ ಆ ಜಾನರ್ನಲ್ಲಿ ಮಾಡ್ತಾರೆ. ಅಂಡ್ ಐ ಥಿಂಕ್ ಈಸ್ ಯೂಸ್ ಟು ದಾಟ್. ಸೊ ಇಟ್ ಫಸ್ಟ್ ಟೈಮ್ ಈ ತರ ಒಂದು ಅದಕ್ಕೂ ಅವರು ಆಕ್ಟ್ ಮಾಡ್ತಿರೋದು. ಸೊ ಐ ಥಿಂಕ್ ಹಿ ವಾಸ್ ವೆರಿ ಶಾಕ್. ಇಲ್ಲ, ಅಲ್ಲಿ ಒಂದು ಜೀವ ಕಾಯ್ತಾ ಇದೆ, ನಾನು ಅಡಗಿದ ಕಾರಣ ಕೋಲ್ಡ್ ವಾಟರ್, ಆ ತಣ್ಣಗೆ ನೀರು ಬೇರೇನೂ ಅಲ್ಲ ಅಂತ ಹೇಳಕ್ ಅಲ್ವಾ. ಇಲ್ಲ, ಬಿಸಿ ನೀರಿತ್ತು ಆದ್ರೂ ಕೂಡ ಐ ಡೋ ನೋ ವಾಟ್ ವೈ ಹಿ ವಾಸ್ ಶಿವರಿಂಗ್, ಬಟ್ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಅಂಡ್ ನಿಜವಾಗ್ಲೂ ಈ ತರ ಇನ್ನೂ ಸಿನಿಮಾ ಮಾಡಬೇಕು. ಅಂಡ್ ಐ ಥಿಂಕ್ ರಮೇಶ್ ರೆಡ್ಡಿ ಸರ್, ನಿಜವಾಗ್ಲೂ ಅವ್ರು ಆಸ್ಕ್ ಯು ನೆಕ್ಸ್ಟ್ ಫಿಲ್ಮ್ ಬರೀ ನಮ್ಮ ಮಧ್ಯದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ, ವಿತ್ ಆಬ್ವಿಯಸ್ಲಿ ಯೋಗರಾಜ್ ಸರ್ ಪಾರ್ಟ್ ಟು ಪಾರ್ಟ್ ತ್ರೀ. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಇಬ್ರಿಗೂ ಮತ್ತೊಮ್ಮೆ ತುಂಬ ತುಂಬ ಧನ್ಯವಾದಗಳು. ಈ ಜೋಡಿ, ಈ ಗೆಳೆತನ, ಗಾಳಿಪಟಾಟು ಎಲ್ಲರ ಹೃದಯದಲ್ಲೂ ಮನಸ್ಸಲ್ಲೂ ಸದ್ ಮಾಡ್ಲಿ. ನೀವ್ ಹೇಗೆ ಅವ್ರ ಕಿವಿ ನೋಡ್ತಾ ಇದ್ರು, ಈ ಮಾತು ಎಲ್ಲರ ಕಿವಿ ತಲುಪಿ ಚಿತ್ರ ಯಶಸ್ವಿ ಆಗುವಾಗ. ಬಟ್ ಆನೆಸ್ಟ್ಲಿ ಆ ಕಿವಿ ಸ್ಟೋರಿ ಹೇಳ್ಬೇಕಂದ್ರೆ, ಅದು ಕ್ಯಾಮ್ರಾದಲ್ಲಿ ಡೈರೆಕ್ಟ್ ಆಗಿ ನೋಡುವಾಗ ನನ್ ಕಣ್ಣು ಒಂಥರ ಕಾಣುತ್ತೆ. ಸೊ ಇಟ್ಸ್ ಲೈಕ್ ಲೆಟ್ ಮೀ ಲುಕ್ ಇಟ್ ಯುವರ್ ಸುಲ್ಲು. ಕಣ್ಣು ನೋಡಿದ್ರೆ ಲವ್ ಆಗ್ಬಿಡ್ಬೋದು ಅಂತ ಅವ್ರಿಗೆ ಭಯ. ಆ ನೋಟ್ ಅಲ್ಲಿ ಅದೇ ಅದೇ ರಿಜಿಸ್ಟರ್ ಆಗ್ಲಿ, ಡಾಕ್ಯುಮೆಂಟ್ ಆಗ್ಲಿ, ಹೇಳಿ ಪವನ್ ಕುಮಾರ್ ಅವರು, ಶರ್ಮಿಳಾ ಮಾಂಡ್ರೆ ಅವರು, ಇವರ ಕಾಂಬಿನೇಷನ್ ಸಿನಿಮಾದಲ್ಲಿ ಈ ಸ್ಟೇಜ್ ಅಲ್ಲಿ ಎಷ್ಟು ಮಜವಾಗಿತ್ತು, ಸಿನಿಮಾದಲ್ಲಿ ಇನ್ನಷ್ಟು ನಗಿಸುತ್ತೆ, ಇನ್ನಷ್ಟು ಗುಣಿಸುತ್ತೆ ಹೃದಯ ಅಂತ ನಾನು ನಂಬ್ತೀನಿ. ಈಗ ಸಿನಿಮಾದಲ್ಲಿ ಮತ್ತೊಬ್ಬರು ಮುತ್ತಾಗಿ ಕಾಣಿಸುವಂತಹ